ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇಲ್ಲಿ ಹೊಸದಾಗಿ ಏನೆಲ್ಲ ಮಾಹಿತಿಗಳನ್ನು ಒಳಗೊಂಡಿದ್ದಾವೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಿಮಗೆ ಹೊಸ ಮಾದರಿ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ಇರ್ತದೆ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಅದೇ ರೀತಿ ಥಿಯರಿ ಮತ್ತು ಪ್ರಾಕ್ಟಿಕಲಲ್ಲಿ ಅಂಕ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಬದಲಾವಣೆ ಮಾಡಿದರು. ಲಿಖಿತ ಪರೀಕ್ಷೆ, ಅದೇ ರೀತಿ ಪ್ರಾಯೋಗಿಕ ಪರೀಕ್ಷೆ ಒಟ್ಟಾರೆ ಅಂಕಗಳನ್ನು ಯಾವುದೇ ಬದಲಾವಣೆ ಮಾಡಿಲ್ಲ ಅಂತ ನೋಟಿಫೈನ ಮಾಡಿದ್ದಾರೆ. ಅದು ನೋಡ್ಕೋಬೋದು. ವಿಜ್ಞಾನ ವಿಭಾಗದ ವಿಷಯಗಳಿಗೆ ಮಾತ್ರ ಪ್ರಾಯೋಗಿಕ ಪರೀಕ್ಷೆ ಇರ್ತದೆ. ಈ ವಿಷಯದಲ್ಲಿ ಶೇಕಡ 70% ಅಂಕಗಳನ್ನು ಲಿಖಿತ ಪರೀಕ್ಷೆ, ಶೇಕಡ 30% ಪ್ರಾಯೋಗಿಕ ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಉಳಿದ ವಿಷಯಕ್ಕೆಲ್ಲ 100 ಅಂಕಗಳಿಗೆ ಮಾತ್ರ ಪರೀಕ್ಷೆ ನಡೀತವೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ ಥಿಯರಿ ಮತ್ತು ಪ್ರಾಕ್ಟಿಕಲಲ್ಲಿ ಅಂಕ ಯಾವುದೇ ರೀತಿ ಬದಲಾವಣೆ ಇಲ್ಲ, ಈ ಹಿಂದೆ ಹೇಗಿತ್ತೋ ಆ ರೀತಿ ಇರುತ್ತೆ. ಆದರೆ ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ ಒಳಗೊಂಡಿರುತ್ತೆ. ಅದೇ ರೀತಿ ನಿಮಗೆ ಸೇಮ್ ಒಂದು ಅಂಕದ ಪ್ರಶ್ನೆಗಳು ಎಲ್ಲ ಇರ್ತವೆ. ಈಗಾಗಲೇ ದ್ವಿತೀಯ ಪಿ ಯು ಸಿ ಸಂಬಂಧ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ, ಇದರ ಅಂತಿಮಗೊಳಿಸಿದ್ದಾರೆ. ಮಂಡಳಿ ಅಧ್ಯಕ್ಷರು ಕೂಡ ಇದನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅವರ ಸಹಿ ಇಷ್ಟೇ ಬಾಕಿ ಇದೆ. ಇನ್ನು ಒಂದೆರಡು ದಿನಗಳಲ್ಲಿ ಅವುಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲು ಎಂದೇಳು ಮಂಡಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಶೇಕಡ 69% ಫಲಿತಾಂಶವೇ ದಾಖಲೆ. ದ್ವಿತೀಯ ಪಿ ಯು ಸಿಯಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಒಟ್ಟಾರೆ ಒಮ್ಮೆಯೂ ಜಾಸ್ತಿ ಫಲಿತಾಂಶ ಬಂದಿಲ್ಲ, ಶೇಕಡ 62% ಅಷ್ಟು ದಾಟಿಲ್ಲ. ಉತ್ತೀರ್ಣತೆ ಕೂಡ ಕಡಿಮೆ ಐತೆ ವಿದ್ಯಾರ್ಥಿಗಳದು. ಆ ಕಾರಣದಿಂದ ನಾವು ಅದನ್ನು ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಎಸ್ ಎಸ್ ಸಿಗೆ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಕೆಲವು ಅಂಕಗಳನ್ನು ಸೇರಿಸಿಕೊಂಡು ದ್ವಿತೀಯ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಒದಗಿಸಲಾಗಿದೆ ಎಂದು ತಿಳಿದು ಬಂದಿದೆ. ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅವರು ಕೂಡ ಸಣ್ಣದಾದ ಬದಲಾವಣೆ ಮಾಡಿದ್ದಾರೆ. ಅದೇ ರೀತಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ನಾವು ಚೇಂಜಸ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಕಳೆದ ಸಾಲಿನ ಅಂದರೆ ಕಳೆದ ವರ್ಷದ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸಿತ್ತು, ಆದರೆ ಇತ್ತೀಚೆಗೆ ಸರ್ಕಾರ ಎಸ್ ಎಸ್ ಸಿ ಮತ್ತು ಪಿ ಯು ಸಿ ಬೋರ್ಡನ್ನು ಮರ್ಜ್ ಮಾಡಿತ್ತು. ಇಷ್ಟೇ, ನಾವು ಏನೆಲ್ಲ ಚೇಂಜಸ್ ಮಾಡಿದ್ದೀವಿ ಅಂತ ನೋಟಿಫೈನ ಮಾಡಿದ್ದಾರೆ. ಕಳೆದ ವರ್ಷ ಮಾದರಿ ಚೇಂಜ್ ಇತ್ತು, ಈ ವರ್ಷ ನಾವು ಚೇಂಜಸ್ನ ಮಾಡಿದ್ದೀವಿ. ಅದ್ರ ಬಗ್ಗೆ ಕೂಡ ಅವರು ನೋಟಿಫೈನ ಮಾಡಿದ್ದಾರೆ. ಕಳೆದ ವರ್ಷ ಎಸ್ ಎಲ್ ಸಿ ಬೋರ್ಡು ಪಿ ಸಿ ಬೋರ್ಡ್ ಸಪರೇಟ್ ಇತ್ತು, ಈ ವರ್ಷ ಮರ್ಜ್ ಆಗಿದೆ, ಎರಡೂ ಕೂಡ ಒಂದೇ ಬೋರ್ಡಾಗಿ ನೋಟಿಫೈನ ಮಾಡಿದ್ದಾರೆ. ಅದೇ ರೀತಿ ಈ ವರ್ಷ ವಿದ್ಯಾರ್ಥಿಗಳ ರಿಸಲ್ಟ್ ಇನ್ಕ್ರೀಸ್ ಆಗಲಿ ಅಂತೇಳಿ ಸುಲಭವಾಗಿ ಪ್ರಶ್ನೆ ಪತ್ರಿಕೆ ಇರ್ತದೆ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳ ಗಮನಕ್ಕೆ. ಇದೇ ರೀತಿ ಕಂಪ್ಲೀಟ್ ಮಾಹಿತಿಗಳು ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್